ಗುರುಭ್ಯೋ ನಮಃ ಹರಿ ಓಂ ಯೋಗ್ರೇಭೋದ್ವಿಶ್ವಗರ್ಭಸುಖನಿಧಿರಮಿತೈರ್ವಾಸುದೇವಾದಿರೂಪೈಃ ಕ್ರೀಡನ್ ದೇವೈರಜಾದ್ಯೈರಗಣಿತ ಸುಗುಣೋ ನಿತ್ಯ ನೀಚೋಚ್ಚಹಾವೈಃ ಅಂತ ಭೂದೇವಿಯು ಗೋರೂಪದಿಂದ ಅಳುತ್ತಾ ಬ್ರಹ್ಮ
ಬ್ರಹ್ಮದೇವರ ಹತ್ರ ಹೋದಾಗ ಬ್ರಹ್ಮದೇವರು ನಾರಾಯಣನನ್ನೇ ಕೇಳೋಣ ಎಂದು ನಾರಾಯಣನನ್ನು ಮರೆ ಹೋಗುತ್ತಾರೆ. ಆಗ ನಾರಾಯಣನು ಎಲ್ಲರಿಗೂ ಆಜ್ಞೆ ಮಾಡುತ್ತಾನೆ, ಹೇ ದೇವಸ್ತ್ರೀಯರೇ, ನೀವೆಲ್ಲರೂ ಸಹಿತ ಭೂಮಿಯಲ್ಲಿ ಹುಟ್ಟಿರಿ ಎಂದು ಹುಟ್ಟು ಬನ್ನಿ ಎಂದು ಹೇಳಿದಾಗ ಅವರೆಲ್ಲರೂ ಸಹಿತ ಭೂಮಿಯಲ್ಲಿ ಹುಟ್ಟುತ್ತಾರೆ. ಶೂರಸೇನೋ ಯದುಪತಿರ್ ಮಧುರ ಮಾವಸನ್ಪುರೀಂ ಮಧುರಾನ್ ಶೂರಸೇನಾಂಶ್ಚ ವಿಷಯಾನ್ ಭೂಜೇ ಸ್ವರಾಟ. ಯದುವಂಶದಲ್ಲಿ ಶೂರಸೇನ ಎಂಬ ರಾಜ ಮಧುರ ಎಂಬ ಪುರಿಯನ್ನು ಆಳುತ್ತಿದ್ದ. ಅವನ ಮಗನಾದ ವಸುದೇವನು ಮಹಾಪುಣ್ಯವಂತ. ರಾಜಧಾನಿ ತತಸ್ಥಾಸೀತ್ ಸರ್ವ ಯಾದವ ಭೂಭುಜಾಂ ಮಧುರಾ ಭಗವಾನ್ ನೇತ್ರ ನಿತ್ಯಂ ಸನ್ನಿಹಿತೋ ಹರಿಃ ತಸ್ಯಾಂಸ್ತು ಕರ್ಹಿಚ್ಚಿಚ್ಛೌರಿರ್ ವಸುದೇವ ಕೃತೋದ್ವಹಃ ದೇವಕ್ಯಾ ಭಾರ್ಯಯಾ ಸಾರ್ಧಂ ಪ್ರಯಾಣೇ ರಥಮಾರುಹತ. ಆ ವಸುದೇವರಾಜನು ದೇವಕಿ ಎಂಬ ದೇವಕನ ಮಗಳಾದ ದೇವಕಿಯನ್ನು ಮದುವೆ ಮಾಡಿಕೊಂಡು ತನ್ನ ಪಟ್ಟಣಕ್ಕೆ ಹೋಗಲು ರಥವನ್ನು ಏರಿದ್ದಾನೆ. ಆಗ ಸಾರಥ್ಯವನ್ನು ಸಾಕ್ಷಾತ್ ದೇವಕಿಯ ಅಣ್ಣನಾದ ಕಂಸನೇ ಮಾಡುತ್ತಿದ್ದಾನೆ. ಅಲ್ಲಿ ರಥವನ್ನು ಕಂಸನು ಓಡಿಸುತ್ತಿರುವಾಗ ಪತಿ ಪ್ರಗ್ರಹಿಣ ಆಭಾಷ್ಯಾಹಾಶರೀರವಾಕ್ ಅಸ್ತ್ಯಾಸ್ತ್ವಾಮಷ್ಟಮೋ ಗರ್ಭೋ ಹಂತಾನಾಂ ನಯಸೇ ಬುಧ. ಅಶರೀರವಾಣಿ ಆಗುತ್ತಿದೆ, ಹೇ ಪಾಪಿ ಕಂಸನೇ, ನಿನ್ನ ತಂಗಿಯ ಎಂಟನೇ ಗರ್ಭವು ನಿನ್ನನ್ನು ಸಮರ ಮಾಡುತ್ತದೆ ಎಂದು ಕಂಸನಿಗೆ ಶರೀರವಾಣಿ ಹೇಳುತ್ತದೆ. ಆಗ ಕಂಸನು ಸಿಕ್ಕಿದ್ದು ಈ ದೇವಕಿಯನಿಗೆ ಸಾವಾಗುತ್ತದೆ ಎಂದು ದೇವಕಿಯನೇ ಕೊಲ್ಲಕ್ಕೆ ಹೊರಡು ಸಿದ್ಧೇನ ಸಹಜಾಯತೆ ಅದ್ಯವಾಶತೇವಾ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಕಂಸನೇ, ನೀನು ಹುಟ್ಟುವಾಗಲೇ ಎಲ್ಲ ಮನುಷ್ಯರು ಸಹಿತ ಸಾವಿನ ಜೊತೆಗೆ ಹುಟ್ಟಿಬಿಟ್ಟಿರ್ತಾರೆ. ಬರುವಾಗ ಹಬ್ಬವಾಗ ಬರ್ತ್ ಟಿಕೆಟ್ ತಗೊಂಬಂದ್ರೆ ಆವಾಗ ಟಿಕೆಟ್ ಇರುತ್ತೆ ಅಷ್ಟೇ. ಹಂಗೆ ಕಂಸನು ಹಾಗೆ ಆಗಲಿ ಅಂತ ಅವನು ತನ್ನ ಮನೆಗೆ ಹೊರಟು ಬಿಟ್ಟಿದ್ದಾನೆ. ವಸುದೇವ ದೇವಕಿಯರು ಸಹಿತ ರಾಜಮಂದಿರಕ್ಕೆ ತೆರಳುತ್ತಿದ್ದಾರೆ. ಅಥ ಕಾಲ ಉಪಾವೃತ್ತೆ ದೇವಕಿ ಪುತ್ರಾನ್ ಜೈವಾನುವತ್ಸರಂ. ಹಾಗೆ ಕಾಲವು ಮುಂದುವರಿತಾ ಇದೆ. ದೇವಕಿ ಪ್ರತಿ ವರ್ಷವೂ ಸಹಿತ ಒಬ್ಬ ಮಕ್ಕಳನ್ನು ಎಂಟು ಮಕ್ಕಳನ್ನು ಹಡಿದಿದ್ದಾಳೆ. ಕೀರ್ತಿಯಂತಂ ಪ್ರಥಮಜಂ ಕಂದಾಯಾನಕದುಂದು ಅರ್ಪಯಾಮಾಸ ಕೃಚೇಣ ಅನೃತಿಲಃ. ವಸುದೇವ ಮೊದಲ ಮಗನಾಗಿರುವ ಕೀರ್ತಿವಂತ ಎಂಬ ಮಗನನ್ನು ಕಂಸನ ಹತ್ರ ತಗೊಂಡು ಕರೆದುಕೊಂಡು ಹೋಗುತ್ತಿದ್ದಾನೆ. ಕೆಟ್ಟ ಮನಸ್ಸುಳ್ಳವರು ಪ್ರಸಾದ ಮಾಡಿದರೂ ಸಹಿತ ಭಯಂಕರವಾಗಿರುತ್ತದೆ. ಅದಕ್ಕೆ ವಸುದೇವನು ದುಃಖವಂತನಾಗಿಯೇ ಮತ್ತೆ ಮನೆಗೆ ಹೋಗುತ್ತಿದ್ದಾನೆ. ವಸುದೇವ ಆದ ಮೇಲೆ ಅಲ್ಲಿ ನಾರದ ಋಷಿಗಳು ಬರುತ್ತಿದ್ದಾರೆ. ನಾರದ ಋಷಿಗಳು ಕಂಸನಿಗೆ ರಹಸ್ಯವನ್ನು ತಿಳಿಸುತ್ತಿದ್ದಾರೆ.
ಆ ಯದುಗಳೆಲ್ಲರೂ ಸಹಿತ ದೇವತೆಗಳಿದ್ದಂತೆ, ನೀವೆಲ್ಲರೂ ಅಸುರರಿದ್ದಂತೆ, ಅದಕ್ಕೆ ಯದುಗಳೆಲ್ಲರೂ ನಿಮಗೆ ವೈರಿಯಾಗಿದ್ದಾರೆ, ಅದಕ್ಕೆ ಎಲ್ಲರನ್ನೂ ಸಂಹಾರ ಮಾಡಿಬಿಡು ಎಂದು ಹೇಳಿದಾಗ ಆ ಕಂಸ ದುಷ್ಟ ಮತ್ತೆ ಕಾಲನೇಮೋಷನಾಗಿ ದೇವಕೀಂ ವಸುದೇವಂಚ ನಿಗ್ರಹ್ಯ ನಿಗಲೇ ಗ್ರಹೀತ ಜಾತಂ ಜಾತ್ರ ಮಹನ್ ಪುತ್ರಂ ದಯೋರಜನ ಶಂಕಯ. ಆ ದೇವಕಿಯನ್ನು ಮತ್ತೆ ವಸುದೇವನನ್ನು ಸಹಿತ ಕಾರಾಗೃಹದಲ್ಲಿ ಹಾಕೇ ಬಿಟ್ಟಿದ್ದಾನೆ. ಮತ್ತೆ ಒಂದೊಂದಾಗಿ ಹುಟ್ಟಿದ ಕೂಸುಗಳನ್ನು ನೋಡಲಾರದಂಗೆ ಬಿಸಾಕ್ಬಿಟ್ಟು ಸಂಹಾರ ಮಾಡುತ್ತಿದ್ದಾನೆ. ಉಗ್ರಸೇನಂ ಭೋಜಾನ್ಯಕಾದಿಪಂ ಸ್ವಯಂ ನಿಗ್ರಹ್ಯ ಪೂಜೆ ಶೂರಸೇನಾನ್ ಮಹಾಬಲಃ. ತಮ್ಮ ಸ್ವತಃ ತಂದೆಯಾಗಿರುವ ಉಗ್ರಸೇನನ್ನು ಸಹಿತ ಕಾರಾಗಾರದಲ್ಲಿ ಬಿಸಾಕಿ ತಾನು ಸುಖವಾಗಿ ರಾಜ್ಯವನ್ನು ಆಳುತ್ತಿದ್ದಾನೆ. ಹಾಗೆ ಮುಂದೆ ಕಾಲ ಹೋಗುತ್ತಿರುವಾಗ ಭಗವಂತನು ಹೇಳುತ್ತಾನೆ, ಏಳನೇ ಗರ್ಭ ದೇವಕಿ ಬರುತ್ತಾರೆ. ಆಗ ಭಗವಂತನು ದುರ್ಗೆಗೆ ಆಜ್ಞೆ ಮಾಡಿದ್ದಾನೆ, ಈ ಏಳನೆಯ ಗರ್ಭವನ್ನು ನೀನು ರೋಹಿಣಿಗೆ ಟ್ರಾನ್ಸ್ಫರ್ ಮಾಡು ಎಂದು ಹೇಳಿದಾಗ ದುರ್ಗೆಯು ದೇವರನ್ನು ನಮಸ್ಕರಿಸಿ ಸಂದಿಷ್ಟೈವಂ ಭಗವದ ತಥೇತ್ಯೋಕ್ತಮಿತಿ ತದ್ವಜ ಪ್ರತಿಗ್ರಹ್ಯ ಪರಿಕ್ರಮ್ಯ ಮಾಂಗತ ತತ್ತಥಾಗರೋ ಗಾಂಗತ ತಥಾಗರೋ. ಭಗವಂತನಿಂದ ಆಜ್ಞಾಪಿಸಲ್ಪಟ್ಟವಳಾಗಿ ಭೂಮಿಗೆ ಬಂದು ದೇವಕಿಯ ಗರ್ಭವನ್ನು ರೋಹಿಣಿ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡುತ್ತಿದ್ದಾಳೆ. ಹಾಗೆ ಭಗವಂತನು ಸಹಿತ ಗರ್ಭಪ್ರವೇಶವನ್ನು ಮಾಡುತ್ತಿದ್ದಾನೆ. ಗರ್ಭೇ ಪ್ರಣೀತೆ ದೇವಕ್ಯ ರೋಹಿಣೀಂ ಯೋಗ ನಿದ್ರಯ ಅಹೋ ಸಂಹಿತೋ ಗರ್ಭ ಇತ್ಯೋಗ ವಿಚುಕೃಷು. ದೇವಕಿಗೆ ಗರ್ಭಪಾದ ಆಗೋಗಿ ಅಂತ ಮೂರು ಲೋಕದಲ್ಲೂ ಪ್ರಸಿದ್ಧವಾಗಿದೆ. ಅಸುರರೆಲ್ಲರೂ ಸಹಿತ ಗರ್ಭಪಾದ ಆಗುತ್ತಿದೆ ಎಂದು ಸಂಭ್ರಾಂತರಾಗಿ ಬಿಟ್ಟಿದ್ದಾರೆ. ಭಗವಾನ್ ವಿಶ್ವ ಭಯಂಕರ ಆವಿವೇಶಾಂಶಭಾಗೇನ ಮನಾನಕದುಂದುಭೇ. ಭಗವಂತನು ಆ ದೇವಕಿಯ ಗರ್ಭವನ್ನು ಪ್ರವೇಶಿಸುತ್ತಿದ್ದಾನೆ. ತಥೋ ಜಗನ್ಮಂಗಲಮಚ್ಯುತಾಂಶ ಸಮಾಹಿತಂ ಶೂರಸುತೇನ ದೇವೀ ತಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಠಾಯತಾನಂದಕರಂ ನಭಸ್ತಃ. ಆ ದೇವಿಯು ಗರ್ಭಧಾರಣೆಯನ್ನು ಮಾಡಿದಾಗ ಎಲ್ಲ ಇಡೀ ಕಾರಾಗೃಹವೇ ಸಹಿತ ಬೆಳಗುತ್ತಾ ಇದೆ ಅಂತೆ. ಭಗವಂತ ಒಳ ಗರ್ಭದೊಳಗಿದ್ದಾಗ ಅಷ್ಟು ಬೆಳಗು ಬರ್ತಾ ಇದೆ. ಆಗ ಇದನ್ನು ಕಂಡು ಬ್ರಹ್ಮ ಹಾಗೂ ರುದ್ರಾದಿ ದೇವತೆಗಳು ಭೂಲೋಕಕ್ಕೆ ಇಳಿದು ಬಂದು ಭಗವಂತನಿಗೆ ಗರ್ಭಸ್ತುತಿಯನ್ನು ಭಗವಂತನನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಸತ್ಯೂರ ಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ನಿಸತ್ಯೇ ಸತ್ಯಸ್ಯ ಸತ್ಯಮುದ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಏಕಾಯನೋಸೌ ದ್ವಿಪದಸ್ತ್ರಿಮೂಲಶ್ಚತುರಸಃ ಪಂಚಶಿಪಶ್ಚಡಾತ್ಮಾ ಸಪ್ತತ್ವಕಷ್ಟವಿಟಪೋ ಸ್ಥಾನಂ ನಿಧಾನಂ ತದನುಗ್ರಹಶ್ಚ
ಪಶ್ಯಂತಿ ನಾನಾ ವಿಭಶ್ಚಿತೋ ಮತ್ಸ್ಯಾಶ್ವಗಚ್ಛಪನ್ರಸಿಂಹವರಾಹಹಂಸ ರಾಜನ್ಯ ವಿಪ್ರ ವಿಭುದೇಶು ಕೃತಾವತಾರಃ ತ್ವಂ ವಾಸಿನಸ್ತ್ರಿಭುವನಂ ಚ ದಧಾಧುನೇಶ ಹಾರಂ ಭುವೋ ಹರಯದೋತ್ತಮ ವಂದನಂ ತೇ ಅಂತ ಎಲ್ಲ ಬ್ರಹ್ಮ ಹಾಗೂ ರುದ್ರದೇವರೆಲ್ಲರೂ ಸಹಿತ ಸ್ತೋತ್ರವನ್ನು ಮಾಡುತ್ತಿರು ಅಥ ಸರ್ವಗುಣೋಪೇತ ಕಾಶೋಭನಃ ಯೇವಾಜನ ಜನ್ಮರ್ಕ್ಷ ಶಾಂತರಕ್ಷ ಗ್ರಹಧಾರಕ ಎಲ್ಲ ದಿಕ್ಕುಗಳು ಸಹಿತ ಪ್ರಸನ್ನವಾಗಿವೆ. ಕಾಲ ನಕ್ಷತ್ರ ಗ್ರಹಾದಿಗಳು ತಮ್ಮ ತಮ್ಮ ಜಾಗದಲ್ಲಿ ನಿಂತಿವೆ. ಹೀಗಿರುವಾಗ ಶುಭ ಕಾಲ ಬಂದಿದೆ. ಆಗ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯಃ ಆವಿರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ದೇವರೂಪಿಣಿಯಾಗಿರುವ ದೇವಕಿಯಲ್ಲಿ ಸಾಕ್ಷಾತ್ ಪರಮಾತ್ಮನಾದ ನಾರಾಯಣನು ಗರ್ಭದಲ್ಲಿ ಆವೇಶನಾಗಿ ಆವಿಯಾಗೋ ಅಂದರೆ ಅಲ್ಲಿ ಪ್ರತ್ಯಕ್ಷನಾಗುತ್ತಿದ್ದಾನೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೋಶುಭಂ ಪೀತಾಂಬರಂ ಸಾಂದ್ರಪಯೋದೌಭಗಂ ಮಹಾರವೈಡೋರ್ಯಗಿರೀಟಕುಂಡಲತ್ವಿಷಾವರಿಷ್ರಕ್ತಸಹಸ್ರಕುಂದಲಂ ಉತ್ತಮಕಾಂಚ್ಯಂ ಗದಗಂ ಗಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ಪೂರ್ವ ದಿಕ್ಕಿನಲ್ಲಿ ಹೇಗೆ ಚಂದ್ರನು ಉದಯಿಸುತ್ತಾನೋ ಹಾಗೆ ಈ ಗರ್ಭದಲ್ಲಿ ದೇವರು ಉದ್ಭವಿಸುತ್ತಿದ್ದಾನೆ. ಅದ್ಭುತ ರೂಪಿಯಾದ ಹಾಗೂ ಶಂಖ ಚಕ್ರ ಗದಾ ಪದ್ಮೋಪೇತನಾದ ಮತ್ತೆ ವಕ್ಷಸ್ಥಲದಲ್ಲಿ ಶ್ರೀವಾಸಭೂತನಾದ ಕೌಸ್ತುಭಮಣಿಯನ್ನು ಧರಿಸುವ ಹಾಗೂ ಹುಟ್ಟಿದಾಗಲೇ ಪೀತಾಂಬರವನ್ನು ಹುಟ್ಟಿರುವ ವೈಡೂರ್ಯ ರತ್ನ ಖಚಿತವಾದ ಮಾಲೆಯನ್ನು ಧರಿಸುವ ಆ ಭಗವಂತನನ್ನು ಬಾಲರೂಪಿಯಾದ ಭಗವಂತನನ್ನು ವಸುದೇವನು ನೋಡುತ್ತಿದ್ದಾನೆ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಸುತಂ ಹರಿಂ ಸುತಂ ವಿಲೋಕ್ಯಾನಗದುಂದುಭಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಉದಾದ್ವಿಜೇಭ್ಯೋ ಯುತಮಾಪ್ಲುತೋ ಗವಾಂ. ವಿಸ್ಮಿತವಾದ ಕಣ್ಣುಗಳಿಂದ ಆ ವಸುದೇವನು ಆ ಸಾಕ್ಷಾತ್ ಭಗವಂತನನ್ನು ನೋಡಿ ಬ್ರಾಹ್ಮಣರಿಗೆ ನಾನು ಕೋಟ್ಯಾಂತರ ಆಕಳುಗಳನ್ನು ದಾನ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿದ್ದಾನೆ. ಆ ಚಿಕ್ಕ ರೂಪಿಯ ಪುಟ್ಟ ರೂಪಿಯಾದ ದೇವರನ್ನು ಈ ವಸುದೇವನು ಸ್ತೋತ್ರ ಮಾಡುತ್ತಿದ್ದಾನೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೇ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕೋ ಸತ್ವಂ ತ್ರಿಲೋಕಸ್ಥಿತಯೇ ಸ್ವಮಾಯಯ ವಿಭರ್ಷಿ ಶುಕ್ಲಂ ಖಲು ವರ್ಣನಾತ್ಮನಃ ಸರ್ವಾಯ ರಕ್ತಂ ರಸಾವಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾಜನಾದ್ಯಯೇ ತಮಸ್ಯ ಲೋಕಸ್ಯ ವಿಭೋರಕ್ಷುರ್ ಗುರೇವ ಅಖಿಲೇಶ್ವರ ರಾಜನ್ಯ ಸುಜ್ಞಾನ ಸಜ್ಞ ಸುರೋಟಿಯೂಥ ಪೈರ್ ನಿವ್ಯೂಹ್ಯಮಾನ ಅಂತೆಲ್ಲ ವಸುದೇವನು ಸ್ತೋತ್ರ ಮಾಡಿದಾಗ ದೇವಕಿಯೂ ಸಹಿತ ಸ್ತೋತ್ರ ಮಾಡುತ್ತಿದ್ದಾಳೆ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ
ಶೃಂಖಲಾಂಬಾದಯೋ ಕೃತ್ವಾ
ಮಲಗಿದ ಮತ್ತೆ ಹೆಣ್ಣ ಗಂಡ ಅಂತ ಪರಿಶೀಲನೆ ಮಾಡಿಲ್ಲ ಅಂತೆ. ಯಾಕಂದ್ರೆ ಸುಸ್ತಾಗಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಯೋಗ ಮಾಯನ್ನು ಇಲ್ಲಿ ತಂದು ಕೃಷ್ಣನನ್ನು ಅಲ್ಲಿ ಇಟ್ಟು ಬಂದಿದ್ದಾನೆ. ಬಹಿರಂತಃಪುರದ್ವಾರ ಸರ್ವ ಪೂರ್ವವದಾವೃತ ಬಾಲಧ್ವನಿಂ ಶುತ್ವಾ ಗೃಹಬಾಲ ಸಮುತ್ಥಿತಾಃ. ಮತ್ತೆ ಎಲ್ಲ ನಿಗಡಗಳು ಎಲ್ಲ ಬಂಧಿಸಿದ ಮೇಲೆ ಎಲ್ಲ ದ್ವಾರಪಾಲಕರು ಎದ್ದು ನೋಡುತ್ತಾರೆ. ಅಲ್ಲಿ ಒಬ್ಬ ಸ್ತ್ರೀ ಅಳುತ್ತಾ ಇದೆ ಅಂತ, ಯೋಗ ಮಾಯ ಬಂದು ಅಳುತ್ತಾ ಇದೆ. ಆ ಶಬ್ದವನ್ನು ಕೇಳಿ ಎಲ್ಲರೂ ಎದ್ದು ಬಿಡಿ ಎಂದು ತೇ ತೂರ್ಣ ಅಭಿದೃತ್ಯ ದೇವಕ್ಯ ಗರ್ಭಜನ್ಮದದು ಆ ಚಕ್ಷುರ್ಭೋಜರಾಜಾಯ ಯದುದ್ವಿಗ್ನ ಪ್ರದೀಕ್ಷತೆ. ಈ ವಾರ್ತೆಯನ್ನು ಕಂಸನಿಗೆ ತಿಳಿಸೇ ಬಿಟ್ಟಿದ್ದಾರೆ. ಆಗ ಈ ಸಮಯಕ್ಕೆ ಕಾಯುತ್ತಿದ್ದ ಕಂಸ ಎದ್ದು ಬಂದ್ಬಿಟ್ಟು ಬಂದಿದ್ದಾನೆ. ತದಲ್ಬ ತೂರ್ಣಮುತ್ಥಾಯ ಕಾಲೋಯ ವಿಹ್ವಲಃ ಸೂತಿ ಗೃಹ ಶೀಘ್ರಂ ಪ್ರಸ್ಕಲನ್ ಮುಕ್ತಮೂರ್ಧಜ. ಹಾಗೆ ಎದ್ದು ಮುಖ ತೊಳಕಲ್ಲ ಹಂಗೆ ಬಂದ್ಬಿಟ್ಟಿದ್ದಾನೆ. ಈ ಕಾಲವನ್ನು ಯಾವಾಗ ಬರುತ್ತದೆ ಅಂತ ವೇಟ್ ಮಾಡುತ್ತಿದ್ದಾನೆ. ಬಂದೇ ಬಿಟ್ಟಿತ್ತಲ್ಲ ಅಂತ ಕಾರಾಗೃಹ ಸೂತಿಕಾಗ್ರಹಕ್ಕೆ ಬಂದೇ ಬಿಟ್ಟಿದ್ದಾನೆ. ತಮಾಹ ಭ್ರಾತರಂ ದೇವಿ ಕೃಪಣ ಕರುಣಂ ಸತೀ ಸ್ನುಷೇಯಂ ತವ ಕಲ್ಯಾಣ ಸ್ತ್ರೀಯಂ ಹಂತುಮರ್ಹಸಿ. ಹೇ ಕಂಸನೆ, ಕರುಣಾ ಸಮುದ್ರನೆ ಅಂತೆಲ್ಲ ಶ್ಲಾಘಿಸುತ್ತಿದ್ದಾಳೆ ದೇವಕಿ. ಹೇ ಕಲ್ಯಾಣನೆ, ಈ ಹೆಣ್ಣು ಮಗಳು ನಮಗೆ ಹುಟ್ಟಿದ್ದಾಳೆ, ಇನ್ನ ಸ್ನುಷೆಯಾಗಬೇಕು ಅಂತೆಲ್ಲ ಸೊಸೆಯಾಗಬೇಕು ಅಂತ ಹೇಳಿದಾಗ ಇವನನ್ನು ಕೊಲ್ಲಬೇಡ ಎಂದು ಮೊರೆ ಹೊಕ್ಕಿದಳು. ಇವಳು ಆಗ ಕಂಸನು ಹೇಳುತ್ತಿದ್ದಾನೆ, ಉಪಗುಹ್ಯಾತ್ಮಜಾಮೇವಂ ರುದಂತ್ಯ ದೀನ ದೀನವತ್ ಯಾಚಿತಸ್ತಾಮಿ ನಿರ್ಭರ್ತ್ಯ ಹಸ್ತಾದಾಚಿಚ್ಛಿದೆ ಖಲಃ. ಇಷ್ಟು ಮೊರೆ ಹೊಕ್ಕಿರುವ ದೇವಕಿಯನ್ನು ಬೈಯುತ್ತಾ ಅವಳ ಕೈಯಿಂದ ಕಸ್ಕೊಂಡು ಬಿಟ್ಟಿದ್ದಾನೆ ಆ ಮಗುವನ್ನು. ತಾಂ ಗೃಹೀತ್ವ ಚರಣಯಾತಾತ್ರಾಂ ಸುಸುತಾಂ ಅಭೋದಯತ್ ಶಿಲಾವೃಷ್ಟೇ ಸ್ವಾರ್ಥೋನ್ಮೂಲಿತ ಸೌಹೃದ. ಆ ಕಂಸನು ಕಾಲನ್ನು ಹಿಡಿದುಕೊಂಡು ಅಲ್ಲಿಗೆ ಹೊಡೆಯುತ್ತಿದ್ದಾನೆ. ಸಾಧಸ್ತ ಸಮುತ್ಯ ಸದ್ಯೋ ದೇವ್ಯಂಬರಂಗತ ಅದೃಶ್ಯತಾನುಜ ವಿಷ್ಣು ಸಾಯುಧಷ್ಟ ಮಹಾನುಜ. ಆ ಯೋಗಮಾಯೆಯು ಇನ್ನೇನು ಅವನು ಬಿಸಾಕಬೇಕು ಅಷ್ಟೊತ್ತಿಗೆ ಗಗನಕ್ಕೆ ಏರ್ಬಿಟ್ಟಿದ್ದಾಳೆ. ಹೇಗೆ ಕಾಣಿಸುತ್ತಿದ್ದಾಳಂದರೆ 8 ಕೈಗಳಿಂದ ಒಂದೊಂದು ಕೈಗಳೇ ಒಂದೊಂದು ಆಯುಧವನ್ನು ಹಿಡಿದುಕೊಂಡು ಕಂಸನ ಮುಂದೆ ವಿಷ್ಣು ನಾರಾಯಣ ದೇವರ ತಂಗಿಯಾದ ಯೋಗಮಾಯೆಯು ಕಾಣಿಸಿಕೊಳ್ಳುತ್ತಿದ್ದಾಳೆ. ಕಿಂಹಮಯ ಹತಯಾಮಂದ ಜಲುತಾಂತಕ ಯತ್ರ ಕ್ವಚಿತ್ ಪೂರ್ವ ಶತ್ರು ಹಿಂಸಿ ಕೃಪಣಾಮೃತ. ಹೇ ಪಾಪಿ ಕಂಸನೆ, ನನ್ನನ್ನು ಒಂದು ಏನು ಮಾಡುತ್ತೇನು? ನಿನ್ನ ಅಂತರ ಆಗಲೇ ಹುಟ್ಟು ಬಿಟ್ಟಿದ್ದಾನೆ. ನನ್ನನ್ನು ಕೊಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಳ್ಬೇಡ ಅಂತ ಹೇಳುತ್ತಿದ್ದಾಳೆ. ಇತಿ ಪ್ರಭಾಷ್ಯ ದೇವಿ ಮಾಯಾ ಭಗವತಿ ಹುವಿ ಬಹುನಾಮ ನಿಕೇತೇಶು ಬಹುನಾಮ ಬಹುವ. ದುರ್ಗಾದೇವಿಯು ಹೀಗೆ ಕಂಸನಿಗೆ ಭಯವನ್ನು ಹುಟ್ಟಿಸಿ ಮತ್ತೆ
ಅಂತರ್ಧಾನಳಾಗ್ಬಿಟ್ಟಿದ್ದಾಳೆ. ಅದಕ್ಕೆ ತುಂಬಾ ಹೆಸರುಗಳು ಬಂದ್ಬಿಟ್ಟಿವೆ ಅಂತ, ಚಂಡಿಕಾ, ಕಾಳಿಂದಿ ಅಂತೆಲ್ಲ, ಚಂಡಿಕಾ ಮತ್ತೆ ಇನ್ನ ತುಂಬಾ ಹೆಸರುಗಳು ಬಂದಿವೆ. ಹಾಗೆ ಇಷ್ಟು ಭಯ ಹುಟ್ಟಿಸಿದ ಮೇಲೆ ಕಂಸನಿಗೆ ಭೃಗುಗಳ ಆವೇಶ ಆಗಿದೆ. ದೇವಕಿಯನ್ನು ನೋಡಿ ಮತ್ತೆ ಕರುಣನಾಗಿ ಹೇಳುತ್ತಾನೆ, ಅಹೋ ಭಗಿನ್ಯಹೋ ಭಾಮ ಮಯಾವಾಂಬದವಾಪ್ಮನ ಪುರುಷಾದೈರಿವಾಭ್ಯೇತ್ಯ ಬಹವೋ ಹಿಂಸಿತಾಸುದಾಹ. ಹೇ ಸುಂದರಿ, ಹೇ ನನ್ನ ತಂಗಿಯೇ ಅಂತ ಸಂಬೋಧನೆ ಮಾಡುತ್ತಾ, ನನ್ನ ಪಾಪಿಯಾದ ನನ್ನಿಂದ ನಿನ್ನ ಮಕ್ಕಳೆಲ್ಲರೂ ಸಹಿತ ಕೊಂದಲ್ಪಡುತ್ತಿದ್ದಾರೆ ಎಂದು ಹೇಳುತ್ತಾನೆ. ಮಾ ಶೋಚೇಥ ಮಹಾಭಾಗ ವಾತ್ಮಜಾನ್ ಸುಕೃತಂ ಭುಜ ಎಂತವೋ ನ ಸದೈಕತ್ರ ದೈವಾಧೀನ ಸಹಾಸತೆ ಅಂತೆಲ್ಲ ದೇವಕಿ ಹಾಗೂ ವಸುದೇವರಿಗೆ ಸಾಂತ್ವನೆಯನ್ನು ಹೇಳುತ್ತಾ ಇದ್ದಾನೆ. ಆವಾಗ ದೇವಕಿ ವಸುದೇವರು ಸಹಿತ ಈ ದುಃಖವನ್ನು ಬಿಟ್ಟು ಬಿಟ್ಟು ಮತ್ತೆ ಕಂಸನ ಮೇಲೆ ಪ್ರೀತಿಯನ್ನು ಮಾಡುತ್ತಿದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಎಲ್ಲಾ ಮಂತ್ರಿಗಳು ಸಹಿತ ಮೀಟಿಂಗ್ಗೆ ಬಂದಿದ್ದಾರೆ, ಅನ್ಕೊಳ್ತಿದ್ದಾರಂತೆ. ಆ ಯೋಗ ಮಾಯೆ ಹೇಳಿದ್ದಾಳೆ, ಅವಳು ಎಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿಲ್ಲ, ಎಲ್ಲೋ ಒಂದ್ ಕಡೆ ಹುಟ್ಟಿದ್ದಾನೆ ಅಂತ ಹೇಳಿದರೆ ಮತ್ತೆ ಹೆಂಗ್ ಗೊತ್ತಾಗ್ಬೇಕು, ಇವನ್ ನನ್ನಂತಕ ಇವನ್ ನನ್ನಂತಕ ಅಂತ ಹೇಗ್ ಗೊತ್ತಾಗ್ಬೇಕು? ಅದಕ್ಕೆ ಇಡೀ ಭೂಮಂಡಲದಲ್ಲಿ ಇರುವ ಅರ್ಭಕಗಳನ್ನೇ ಸಂಹಾರ ಮಾಡಿ ಬಿಡೋಣ ಅಂತ ಮಂತ್ರಿಗಳೆಲ್ಲರೂ ಸಹಿತ ಆಲೋಚನೆ ಮಾಡಿ ಕಂಸನಿಗೆ ಹೇಳುತ್ತಿದ್ದಾರೆ. ಏವಂಚೆ ತರ್ಹಿ ಭೋಜೇಂದ್ರ ರಜಾದಿಷು ಅನಿರ್ದಶಾಂ ನಿರ್ದಶಾಂಶ್ಚ ಹನಿಶ್ಯಾಮಾದ್ಯ ವೈಶಿಷೂನ್. ಅಂದರೆ ಹುಟ್ಟಿ ಸ್ವಲ್ಪ ದಿವಸ ಆಗಿದೆ, ಅಂದರೆ ಹಲ್ಲುಗಳು ಬಂದಿಲ್ಲ ಅಂತಹ ಮಗುಗಳನ್ನು ನಾವು ಕೊಂದು ಹಾಕಿ ಬಿಡೋಣ ಅಂತ ಹೇಳುತ್ತಾರೆ. ಹೇಳಿದಾಗ ಈ ಕಡೆ ನಂದಗೋಕುಲದಲ್ಲಿ ಕೃಷ್ಣ ಹುಟ್ಟಿದ್ದಕ್ಕೆ ಉತ್ಸವ ಆಗುತ್ತಿದೆ. ಅಲ್ಲಿ ನಂದಾದಿಗಳು ಸಹಿತ ಎಲ್ಲ ಬ್ರಾಹ್ಮಣರನ್ನು ಆಮಂತ್ರಿಸಿ ಅವರು ಸಹಿತ ಅಲಂಕಾರ ಮಾಡಿಕೊಂಡು ಎಲ್ಲ ದಾನ ದಕ್ಷಿಣೆಗಳನ್ನು ಕೊಟ್ಟಿದ್ದಾರೆ. ನಂದಸ್ವಾತ್ಮಜ ಉತ್ಪನ್ನೇ ಜಾತೋ ಮಹಾತ್ಮನ ಆಹೂಯ ವಿಪ್ರಾನ್ ವೇದಜ್ಞ ಸ್ನಾತ ಜಲಂಕೃತ ವಾಚಯ ಪಾರಂಗತರಾದ ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಸುಸ್ತಿ ವಾಚನಗಳನ್ನು ಮಾಡಿಸಿ ಮತ್ತೆ ಜಾತಕರ್ಮಾದಿಗಳನ್ನು ಮಾಡಿಸುತ್ತಿದ್ದಾನೆ. ಆಕಳುಗಳನ್ನು ಎಲ್ಲ ಧನಗಳನ್ನು ದುಡ್ಡನ್ನು ಎಲ್ಲ ದಾನ ಮಾಡುತ್ತಿದ್ದಾನೆ. ಹೀಗೆ ಕೃಷ್ಣನು ಬೆಳೆಯುತ್ತಿದ್ದಾನೆ, ಇನ್ನ ಹೆಸರು ಇನ್ನ ಇಟ್ಟಿಲ್ಲ, ಹಾಗೆ ಅರ್ಭಕನು ಬೆಳೆಯುತ್ತಿದ್ದಾನೆ. ಆಗ ಎಲ್ಲ ಕಂಸನಿಗೆ ಪ್ಲಾನ್ ಹೇಳಿದ್ರಲ್ಲ ಮಂತ್ರಿಗಳು, ಇವಾಗ ಯಾರನ್ನು ಕಳಿಸಬೇಕು ಸಂಹಾರ ಮಾಡಕ್ಕೆ ಎಂದು ವಿಚಾರಿಸಿ, ಪೂತನೆ ಎಂಬ ಸಾಕುತಾಯಿ, ಕಂಸನಿಗೆ ಸಾಕುತಾಯಿ ಪೂತನೆ ಅಂತ, ಆ ಪೂತನೆಯನ್ನು ಕರೆದು ಬಿಟ್ಟಿದ್ದಾನೆ. ಆ ಪೂತನೆಯು ತಕ್ಷಣ ಪ್ರತ್ಯಕ್ಷಳಾಗಿ ಮತ್ತೆ ರೂಪ ಗೊತ್ತಾಗುತ್ತೆ, ರೂಪ ರಾಕ್ಷಸಿ ಬಂದ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ ಸಂಹಾರ ಮಾಡಕ್ಕೆ. ಅವಾಗ ಏನ್ ಮಾಡುದು, ಅದಕ್ಕೆ ಸುಂದರಿ ರೂಪವನ್ನು ತಾಳ್ಬಿಟ್ಟಿದ್ದಾಳೆ ಈ ಕೂತನೆ, ರಾಕ್ಷಸ ಬುದ್ಧಿಯಿಂದ, ರಾಕ್ಷಸ ವಿದ್ಯೆಯಿಂದ. ಕೋರೆ ಹಳ್ಳುಗಳೆಲ್ಲ ಸೀದಾ ಮಾಡಿಕೊಂಡಿದ್ದಾಳೆ, ಏನೇನೋ ಆರ್ಟಿಫಿಷಿಯಲ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಹಂಗೆ ಒಬ್ಬೊಬ್ಬರ ಮನೆ ಹೋಗೋದು, ನಾನು ದೇವಲೋಕ ಸ್ತ್ರೀ, ನಾನು ನಿಮ್ಗೆ ಹಾಲು
ಅನಿಸುತ್ತೆ. ದೊಡ್ಡ ವಿದ್ಯಾವಿದ್ಯೆ ಎಲ್ಲ ಬರುತ್ತೆ, ದುಡ್ಡೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅಂತೆಲ್ಲ ಲೋಭೆ ಕೊಟ್ಟು ಅಲ್ಲಿ ವಿಷವನ್ನು ಕುಡಿಸಿಬಿಟ್ಟು ಸಾಯಿಸ್ಬೋದು. ಹಿಂಗೆ ಹೋಗುತ್ತಿದ್ದಾಳೆ, ಎಲ್ಲ ಜಗತ್ತನ್ನು ಸುತ್ತಾಡುತ್ತಿದ್ದಾಳೆ. ಆಗ ಅದೇ ಸಮಯಕ್ಕೆ ನಂದನು ಮತ್ತೆ ಕಂಸನಿಗೆ ಟ್ಯಾಕ್ಸ್ ಕಟ್ಟಬೇಕಲ್ಲ, ಅದಕ್ಕೆ ಮತ್ತೆ ಹಂಗೆ ಮಧುರ ನಗರಿಗೆ ಹೋಗುತ್ತಿರುವಾಗ ಅಲ್ಲಿ ಟ್ಯಾಕ್ಸ್ ಅನ್ನು ಕಟ್ಟಿಬಿಟ್ಟಿದ್ದಾನೆ, ಕರವನ್ನು ಕಟ್ಟಿಬಿಟ್ಟಿದ್ದಾನೆ. ಆಗ ವಸುದೇವನಿಗೆ ಹೇಳುತ್ತಾನೆ, ಅಹೋ ತೇ ದೇವಕಿ ಪುತ್ರಾಃ ಕಂಸೇನ ಬಹವೋ ಹತಾಃ ಏಕಾ ವಶಿಷ್ಠಾ ವರಜಾ ಕನ್ಯಾಸಾಪಿ ದಿವಂಗತಾ. ಹೇ ವಸುದೇವನೇ, ಅಯ್ಯೋ ನಿಮ್ಮ 8 ಮಕ್ಕಳು ಸಹಿತ ಸತ್ತು ಹೋಗಿದ್ದಾರೆ, 7ನೇ ಒಂದು ಕನ್ಯೆಯಾದರೂ ಉಳಿಯುತ್ತೆ ಅಂದ್ಕೊಂಡಿದ್ದಾರೆ, ಅವಳು ಸತ್ತು ಹೋಗ್ಬಿಟ್ಲು ಅಂತ ಅನ್ಕೊಂಡಿರ್ತಾನೆ. ವಸ್ತುತಃ 7ನೇ 8ನೇ ಸ್ತ್ರೀಯು ಕನ್ಯೆಯು ತಮ್ಮ ಮಗಳೇ, ಇನ್ನೂ ಗೊತ್ತಿಲ್ಲ ಕೃಷ್ಣ ವಸುದೇವ ಪುತ್ರ ಅಂತ. ಅದಕ್ಕೆ ಹೀಗೆ ಮಾತುಗಳನ್ನು ಆಡುತ್ತಿದ್ದಾನೆ. ವಸುದೇವ ಹೇಳ್ತಾನೆ, ನೀ ಎಲ್ಲ ಕರವನ್ನು ಕೊಟ್ಟಿದ್ಯಾ ಸರಿ, ಆದರೆ ಹೋಗಕ್ಕೆ ದೊಡ್ಡ ಅಪಾಯ ಕಾದಿದೆ, ಅದಕ್ಕೆ ನೀನು ಮೊದಲು ಇಲ್ಲೇನು ಮಾಡಲಾರ್ದಂಗೆ ಮೊದಲು ಬರಲಿಕ್ಕೆ ಹೋಗು ಎಂದು ಹೇಳಿದಾಗ, ಆಗ ಅವನು ಮತ್ತೆ ಹೋಗುತ್ತಿದ್ದಾನೆ, ಮತ್ತೆ ವ್ರಜಭೂಮಿಗೆ ಹೋಗುತ್ತಿದ್ದಾನೆ. ಅಲ್ಲಿ ಮತ್ತೆ ಪೂತನೆ ಬಂದಾಗ ಯಶೋಧೆಯು ಕೃಷ್ಣನಿಗೆ ಹಾಲು ಕುಡಿಸಿ ಎಂದು ಪೂತನಿಗೆ ಕೈಗೆ ಕೊಟ್ಟೇ ಬಿಟ್ಟಿದ್ದಾಳೆ. ಆ ಪೂತನೆಯು ವರಸ್ತ್ರೀಯಂ ತತ್ ಪ್ರಭವ್ಯಾಚ ದರ್ಶಿತ ನಿರೀಕ್ಷಮಾಣ ಜನನೀ ಅಧಿಷ್ಠತ ತಸ್ಮಿನ್ ಸ್ತನಂ ದುರ್ಜಯ ವೀರ್ಯ ಉದ್ವರಂ ಹೋರಾಂಕಮಾದಾಯ ಶಿಶೋರ್ದಧಾವತ. ಆ ಯಶೋಧೆಯು ಪೂತನೆಗೆ ಕೈಗೆ ಕೊಟ್ಟಾಗ ಆ ಪೂತನೆಯು ತನ್ನ ತೊಡೆಯ ಮೇಲೆ ಒಳಗಿಸಿ ಹಾಲನ್ನು ಕುಡಿತಿದ್ದಾಳೆ. ಗಾಢಂಕರಾಭ್ಯಾಂ ಭಗವಾನ್ ಪ್ರಪೀಡ್ಯ ತತ್ ಪ್ರಾಣಿ ಸಮಂ ರೋಷ ಸಂವಿತ ವಿಪದ ಸಾ ಮುಂಚ ಮುಂಡಾಯ ಪ್ರಭಾಷಿಣಿ ನಿಪೀಡ್ಯಮಾನ ಜೀವಿಣಿ. ಕೃಷ್ಣನು ಸತ್ಯಬಾಣ ಮಾಡುವ ಒಳಗೆ ಪ್ರಾಣಬಾಣವನ್ನು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನೀನು ಹಾಲನ್ನು ಕುಡಿಯೋದು ನಿಲ್ಲಿಸು, ನನ್ನನ್ನು ಬಿಟ್ಟು ಬಿಡು ಅಂತ ಜೋರಾಗಿ ರಾಕ್ಷಸ ಧ್ವನಿ ಕಿರಿಚುತ್ತಿದ್ದಾಳೆ. ವಿವೃತ್ಯ ನೇತ್ರೇ ಚರಣೋ ಭುಜೋ ಮುಹುರ್ ವಿಕ್ಲಿನ್ನ ಗಾತ್ರ ಕ್ಷಿಪತೀರು ರಾವಹ ತಸ್ಯಾಸ್ವನೇನ ದಿಗಭೀರ ರಂಹಸ ಸಾದ್ರಿರ್ಮಹೀದ್ಯೌಶ್ಚಜಾಲಸಗ್ರಹ. ಅವಳು ಹೀಗೆ ಆಕ್ರೋಶ ಮಾಡುತ್ತಿರುವಾಗ ಮತ್ತೆ ಯಾರಿಗಾದ್ರೂ ನೋವಾದರೆ ಕುಣಿಯುತ್ತಾರಲ್ಲ, ಹಾಗೆ ಕುಣಿತಿರುವಾಗ ಭೂಮಿ ಪರ್ವತ ಎಲ್ಲ ನಡುಗಾಡುತ್ತಿದೆ, ಗ್ರಹಗಳೆಲ್ಲವೂ ಸಹಿತ ನಡುಗಾಡುತ್ತಿವೆ, ದೇವಲೋಕವು ಸಹಿತ ಕಂಪವಾಗುತ್ತಿದೆ. ಆಮೇಲೆ ಎಲ್ಲ ಅಸ್ತವ್ಯಸ್ತಳಾಗಿ ಒಂದು ಕಡೆ ಸತ್ತು ಹೋಗಿಬಿಟ್ಟಿದ್ದಾಳೆ. ಆಗ ಪೂತನೆ ಹೀಗೆ ಬಂದಿದ್ದಾಳೆ ಅಂತ ಎಲ್ಲ ಗೋಪಿಕಾಸ್ತ್ರೀಯರು ಸಹಿತ ಬಾಲರಕ್ಷಾ ಸ್ತೋತ್ರಗಳನ್ನು ಹೇಳುತ್ತಿದ್ದಾಳೆ. ಕ್ರೀಡಂತಂ ಬಾದು ಗೋವಿಂದ ಶಯಾನಂ ಬಾದು ಮಾಧವ ಅಂತೆಲ್ಲ ಬಾಲರಕ್ಷಾ ಸ್ತೋತ್ರವನ್ನು ಮಾಡುತ್ತಿದ್ದಾರೆ. ಹಾಗೆಯೇ ಇನ್ನ ಶಾಂತಿಯಾಗತ್ತೆ ಎಂದುಕೊಂಡಿರುತ್ತಿರುವಾಗ ಮತ್ತೆ ಅನಾವರ್ತ ಬಂದುಬಿಟ್ಟಿದ್ದಾನೆ. ಅದಕ್ಕಿಂತ ಮುಂಚೆ ನಾಮಕರಣವನ್ನು ಮಾಡುತ್ತಾರೆ. ಇವನಿಗೆ ವಸುದೇವ ಆಜ್ಞೆ ಬಿಡುತ್ತಾನಂತೆ, ಗರ್ಗಾಚಾರ್ಯ. ಇವರು ನಂದಾದಿಗಳು ವೈಶ್ಯರು, ಮತ್ತೆ ವೈಶ್ಯ ಸಂಸ್ಕಾರವನ್ನೇ ಮಾಡಿಸಬೇಡ, ಏಕೆಂದರೆ ಕೃಷ್ಣ ಬಲರಾಮರು ವಸುತಃ ರಾಜ
ರಾಜಕುಮಾರರು ಅದಕ್ಕೆ ಕ್ಷತ್ರಿಯೋಚಿತವಾದ ಸಂಸ್ಕಾರಗಳನ್ನು ಇವರಿಗೆ ಮಾಡಿಸಿರಿ ಎಂದು ಗರ್ಗಾಚಾರ್ಯರಿಗೆ ಹೇಳಿದಾಗ ಗರ್ಗಾಚಾರ್ಯರು ಹಾಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರಗಳನ್ನು ಮಾಡುತ್ತಾರೆ. ಮಣಿಮಂಜರಿಯರು ಹೇಳುತ್ತಾರಲ್ಲ, ಸಂಸ್ಕಾರ ಗರ್ಗೋದ ಶೌರಿನಾದಿಷ್ಟಕಾರ ಕ್ಷತ್ರಿಯೋಚಿತಾನ್ ಸಂಸ್ಕಾರಾನ್ ನಾಮ ಚ ಮುಷ್ಯ ಸಬಲಸ್ಯ ವ್ರಜಂಗತಃ. ಅದಕ್ಕೆ ಬಾಲಕರಿಬ್ಬರಿಗೆ ಕೃಷ್ಣ ಹಾಗೂ ಬಲರಾಮ ಎಂದು ಹೆಸರನ್ನು ಇಟ್ಟಿದ್ದಾರೆ. ಬಲರಾಮನಿಗೆ ಬಲರಾಮ ಅಂತ ಯಾಕೆ ಹೆಸರು ಬಂತು ಎಂದು ಹೇಳಿದಾಗ, ಅಯಂ ಹಿ ರೋಹಿಣಿ ಪುತ್ರ ರಮಯನ್ ಸುಹೃದೋ ಗುಣೈ ಆಖ್ಯಾಸ್ಯತಂ ರಾಮ ಇತಿ ಬಲಾಧಿಕ್ಯಾತ್ ಬಲಂ ವಿದುಹು ಬಲಿಂ ವಿದುಹು. ಈ ರೋಹಿಣಿ ಪುತ್ರನಾದ ಈ ಕೂಸು ಎಲ್ಲರಿಗೂ ಆನಂದವನ್ನು ಮಾಡುತ್ತಾನೆ, ಆದ ಮೇಲೆ ಇವನಿಗೆ ತುಂಬಾ ಬಲವಿದೆ ಎಂದು ಬಲರಾಮ ಅಂತ ಹೆಸರಿಟ್ಟಿದ್ದಾರೆ. ಈ ಕೃಷ್ಣನಿಗೆ ಯಾಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ, ಆಸನ್ ವರ್ಣಾಸ್ತ್ರಯೋ ಹ್ಯಸ್ಯ ಗೃಹತೋ ನುಗುಣಂ ತನೂ ಶುಕ್ಲೋ ರಕ್ತಸ್ತಥಾ ಭೀತಃ ಇದಾನೀಂ ಕೃಷ್ಣತಾಂಗತಃ. ಮುಂಚೆ ಈ ಕೃಷ್ಣ ಪರಮಾತ್ಮ ಮೊದಲಿಗೆ ಬಿಳಿ ಬಣ್ಣನಾಗಿದ್ದಂತೆ, ಅಂದ್ರೆ ಬಿಳಿಯಾಗಿದ್ದ, ಆದ ಮೇಲೆ ಕೆಂಪಾದ, ಆದ ಮೇಲೆ ಯೆಲ್ಲೋ ಕಲರ್ ಆದ, ಇವಾಗ ಕೃಷ್ಣನಾಗಿದ್ದಾನೆ. ಆದ ಮೇಲೆ ಎಲ್ಲಾ ಪಾಪಗಳನ್ನು ಸಹಿತ ಕರ್ಷಣೆ ಮಾಡಿಬಿಟ್ಟಿದ್ದಾನೆ ಎಂದು ಮಾಡುತ್ತಾನೆ ಎಂದು ಇವನಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಕೃಷ್ಣನನ್ನು ಯಶೋದಾ ಮಾತೆ ಮಲಗಿಸುತ್ತಿದ್ದಾಳೆ. ಆಗ ಅಲ್ಲಿ ಒಬ್ಬ ಕವಿ ಹೀಗೆ ವರ್ಣಿಸುತ್ತಾನೆ, ಯಶೋದೆ ಅಂತಾಳೆ ನಿದ್ರಾಶ್ರಯ ಅಂತಾಳೆ, ಅಂದರೆ ಹೇ ಕೃಷ್ಣನೇ ಪ್ಲೀಸೋ ನಿದ್ದೆ ಮಾಡೋ ಅಂತ ಹೇಳುತ್ತಿರುವಾಗ ಆ ಕೃಷ್ಣ ಹೇಳುತ್ತಾನೆ ನಿದ್ರೆ ಏನು ಖಾ ಅಂತ ಹೇಳಿದಾಗ ಯಶೋದೆ ಹೇಳ್ತಾಳೆ, ಹುಕ್ತಂ ರಜೆ ಜೀರ್ಣತ ತಿಂದಿದ್ದೆಲ್ಲ ಜೀರ್ಣ ಆಗುತ್ತದೋ ಎಂದು ಹೇಳಿದಾಗ ಕೃಷ್ಣ ನೋಡಿ ನಿದ್ರೆ ಏನು ಅಂತ ಕೇಳುತ್ತಿದ್ದಾನೆ. ನಿದ್ರಾ ಕಾಂಬ ಅಂತ ಕೇಳಿದಾಗ ಯಶೋದಾದೇವಿಯು ನಿಮೀಲಿತಾಕ್ಷ ಯುಗಲ ಪ್ರಾಜ್ಞಂ ಯದಾಲಿಂಗತಿ ಅಂತ ಉತ್ತರ ಕೊಡುತ್ತಿದ್ದಾಳೆ. ಯಾವಾಗ ಒಬ್ಬ ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಪರಮನನ್ನ ಆಲಿಂಗನೆ ಮಾಡುತ್ತಾಳೋ ಆಗ ಅದು ನಿದ್ರೆ ಅಂತ ಅನ್ನಿಸಿಕೊಳ್ಳುತ್ತದೆ ಎಂದು ಹೇಳಿದಾಗ, ಅಸ್ತ್ವೇವಂ ದ್ವಿತಿ ಮುದ್ರಿತಾತ್ಮನಯನ ಸಮಾಲಿಂಗತ. ಆ ಕೃಷ್ಣ ಪರಮಾತ್ಮನು ಸರಿ ಹಾಗಾದ್ರೆ ಜೀರ್ಣ ಆಗಬೇಕು, ಜೀರ್ಣ ಆಗಬೇಕಂದ್ರೆ ನಿದ್ದೆ ಮಾಡಬೇಕು, ನಿದ್ದೆ ಅಂದ್ರೆ ಏನಂದ್ರೆ ಪ್ರಾಜ್ಞಾನಾಮಕ ಭಗವಾತ್ಮನನ್ನು ಆಲಿಂಗನೆ ಮಾಡುವುದು ಅಂತ ಹೇಳಿದಾಗ, ತಾನೇ ಪ್ರಾಜ್ಞಾನಾಮಕ ಪರಮಾತ್ಮ ತನಗೆ ಆಲಿಂಗನೆ ಮಾಡಿಕೊಂಡು ಹೋಯ್ತು ಅಂತ ಯಶೋಧೆಗೆ ಹೇಳುತ್ತಿದ್ದಾನೆ. ಸರ್ವಂ ಜೀರ್ಣಮಥೋ ದಿಶೇತಿ ಜನನೀಂ ಶಂಸನ್ ನಿಜಂ ಸೋವತಾ. ಆ ಕೃಷ್ಣ ನಮಗೆ ರಕ್ಷಿಸಲಿ ಎಂದು ಹೇಳಿದ್ದ ಒಬ್ಬ ಕವಿ ವರ್ಣಿಸುತ್ತಾನೆ. ಇನ್ನೊಬ್ಬ ಕವಿ ವರ್ಣಿಸುತ್ತಾನೆ ಹೇಗಂದರೆ, ಯಶೋಧಾದೇವಿ ಕೃಷ್ಣನನ್ನು ಮಲಗಿಸುತ್ತಿರುವಾಗ ಯಶೋಧಾದೇವಿಗೆ ಕಥೆ ಹೇಳು ಅಂತ ಕೃಷ್ಣ ಕೇಳುತ್ತಾನೆ. ಆ ಕಥೆಯನ್ನು ಯಾವ್ದು ಹೇಳಬೇಕು, ರಾಮದೇವರ ಕಥೆಯನ್ನು ಹೇಳುತ್ತಿದ್ದಾಳೆ. ರಾಮೋ ನಾಮ ಭೂವಹಂ ಅಂದರೆ ರಾಮಚಂದ್ರದೇವರು ಅಂತ ತ್ರೇತಾಯುಗದಲ್ಲಿ ಹುಟ್ಟಿದ್ದಾಳೆ ಎಂದು ಹೇಳಿದಾಗ ಆ ಕೃಷ್ಣ ಹುಂ ಹುಂ ಅಂತ ಅಂದಿರ್ತಾನೆ. ತದ ಬಲ ಸೀತೇತಿ ಅವನ ಹೆಂಡತಿ ಸೀತಾ ಅಂತ ಹುಂ ತೌ ಬಿದುಹು ವಾಚ ಪಂಚವಟೀವನೆ ನಿವಸತ ತಾಮಾ ಹರದ್ರಾವಣ. ಆ ಸೀತಾರಾಮರಿಬ್ಬರು ಸಹಿತ ರಾಮದೇವರ ತಂದೆಯಾಗಿರುವ ದಶರಥನ ಆಜ್ಞೆಯಂತೆ ವನವಾಸಕ್ಕೆ ತೆರಳಿದಾಗ ಅಲ್ಲಿ ಸೀತೆಯನ್ನು ರಾವಣ
ಬ್ರಾಹ್ಮಣನು ಅಪಹಾರ ಮಾಡಿದ್ದಾನೆ ಎಂದು ಹೇಳಿದಾಗ ಕೃಷ್ಣೇನೇವೀರಿದ ನಿಜ ಕಥಾ ಆಕರ್ಣ್ಯ ಮಾತ್ರೇರಿದ. ಹೀಗೆ ಕೃಷ್ಣ ತನ್ನ ತಾಯಿಯಾದ ಯಶೋಧಾದೇವಿಯು ರಾಮದೇವರ ಕಥೆಯನ್ನು ಹೇಳುತ್ತಿರುವಾಗ ಅವನೇ ರಾಮ ಅಲ್ಲ, ಅದಕ್ಕೆ ಪೂರ್ವ ಅವತಾರದ ಸ್ಮರಣೆ ಬಂದಿದೆ ಅಂತೆ ಕೃಷ್ಣದ ಪರಮಾತ್ಮನಿಗೆ. ಅದಕ್ಕೆ ಸೌಮಿತ್ರೇ ಕ್ವಧನುರ್ಧನುರ್ಧನುರಿತಿ ಪ್ರೋಕ್ತಾಗಿರ ಬಂಧುವ. ರಾಮದೇವರ ಆವೇಶ ಒಂದು ಅಂದರೆ ರಾಮದೇವರ ಸ್ಮರಣೆ ಒಂದು. ಹೇ ಲಕ್ಷ್ಮಣನೇ, ಬಿಲ್ಲನ್ನು ಕೊಡು, ನಾನು ಸಾಯಿಸುತ್ತೇನೆ ಅಂತ ಅಲ್ಲೇ ಮಲಗರುತ್ತಿರುವಾಗ ಹೇಳ್ಬಿಟ್ಟಿದ್ದಾನೆ. ಆಗ ಯಶೋಧಾದೇವಿಯು ಮಲಗಿಸುತ್ತಿದ್ದಾಳೆ, ಜೋ 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 ಕೃಷ್ಣ ಪರಮಾನಂದ ಅಂತೆಲ್ಲ ಹಾಡಾಡಿ ಮಲಗಿಸುತ್ತಿರುವಾಗ ಮತ್ತೆ ಕೃಷ್ಣನು ಸಹಿತ ಮಲಗಿಬಿಟ್ಟಿದ್ದಾನೆ. ಒಂದು ದಿವಸ ಏಕದಾ ಕ್ರೀಡಮಾನಸ್ತೆ ರಾಮಾದ್ಯ ಗೋಪಬಾಲಕಾ ಕೃಷ್ಣ ಮುದಂ ಭಕ್ಷಿತ ಮಾತ್ರೇನ್ಯವೇದಯನ್. ಒಂದು ದಿವಸ ಎಲ್ಲರೂ ಆಟ ಆಡಕ್ಕೆ ಹೋದರು. ಆಗ ಕೃಷ್ಣನು ಮಣ್ಣು ತಿಂದಿದ್ದ, ಮಣ್ಣು ಮುಕ್ಕಿದ ಎಂದು ಯಶೋಧಾದೇವಿಗೆ ಕಂಪ್ಲೇಂಟ್ ಮಾಡುತ್ತಿದ್ದಾರೆ ಮಕ್ಕಳು ಸಹಿತ. ಆಗ ಭಯದಿಂದ ಕೂಡಿದ ಯಶೋಧಾದೇವಿಯು ತನ್ನ ಮಗನಾದ ಕೃಷ್ಣನಿಗೆ ಹೇಳುತ್ತಿದ್ದಾಳೆ, ಹೇ ಕೃಷ್ಣನೇ, ನೀನು ನಿಜವಾಗಲೂ ಮಣ್ಣು ಮುಕ್ಕಿದ್ದೀಯಾ, ನಾನು ಬೈಯಲ್ಲ ಅಂತೆಲ್ಲ ಹೇಳಿದಾಗ ಕೃಷ್ಣನು ಹೇಳುತ್ತಿದ್ದಾನೆ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿತಾಭಿಷಂಸಿನಃ ಅಂತ ಹೇಳುತ್ತಿದ್ದಾನೆ. ಇಲ್ಲಿ ಸಾಮಾನ್ಯವಾಗಿ ನೋಡಿದರೆ ನಾಹಂ ಭಕ್ಷಿತವಾನಂಬ, ಹೇ ತಾಯಿಯೇ, ನಾನು ಮಣ್ಣನ್ನು ತಿಂದಿಲ್ಲ, ಎಲ್ಲ ಬಾಕರು ಸುಳ್ಳನ್ನು ಹೇಳುತ್ತಿದ್ದಾರೆ ಎಂದು ಹೇಳಿದ ಅರ್ಥ ಬರುತ್ತದೆ. ಆದರೆ ಇದ ಮೂಲತಃ ಅರ್ಥ ಹೇಗೆಂದರೆ ನಾ ಅಂದರೆ ನಾರಾಯಣ ಅಂತ ಅರ್ಥ. ನಾರಾಯಣನಾದ ನಾನು ಭಕ್ಷಿತವಾನ್ ಎಂಬ ಮಣ್ಣನ್ನು ತಿಂದಿದ್ದೇನೆ, ಎಲ್ಲರೂ ಸಹಿತ ಸರ್ವೇ ಅಮಿಥ್ಯಾ ಪ್ರವಾದಿನ, ಎಲ್ಲರೂ ಸಹಿತ ಸತ್ಯವನ್ನೇ ಮಾತಾಡುತ್ತಿದ್ದಾರೆ ಎಂದು ಕೃಷ್ಣನು ಹೇಳಿದಾಗ ಆಗ ಯದ್ದೇವಂ ತರ್ಹಿ ವ್ಯಾದೇಹೈತ್ಯುಕ್ತ ಯುಕ್ತಸ್ತ ಭಗವಾನ್ ಹರಿಹಿ ವಿದತ್ತ ವ್ಯಾಹದೈಶ್ವರ್ಯಃ ಕ್ರೀಡಾ ಮನುಜ ಬಾಲಕಃ ಸಾದತ್ತ ದೃಶೇ ವಿಶ್ವಂ ಜಗತ್ ನಾಸ್ತು ಜಖಂ ಯಃ ಸದ್ರಿದ್ವೀಪಾಬ್ಧಿ ಭೂಗೋಲಂ ವಾಯುವ್ಯಗ್ನೀಂದ್ರುತಾರಕಂ. ಭಗವಂತನು ಹೇಳುತ್ತಿದ್ದಾನೆ, ಬೇಕಾದರೆ ನಾನು ಸುಳ್ಳನ್ನು ಹೇಳುತ್ತಿದ್ದೇನೆ ಎಂದರೆ ನನ್ನ ಬಾಯಲ್ಲೇ ನೋಡು ಅಂತ ಹೇಳಿದಾಗ ಆ ಬಾಯನ್ನು ತೆಗೆದಿದ್ದಾನೆ. ಆ ಬಾಯಲ್ಲಿ ಗ್ರಹಗಳು, ಭೂಮಂಡಲ ಎಲ್ಲ ಇದೆ. ಆ ಭೂಮಂಡಲದೊಳಗೆ ಭಾರತದಲ್ಲಿ ನಂದಗೋಕುಲದಲ್ಲಿ ಯಶೋಧಾದೇವಿಯು ಹೀಗೆ ಕೃಷ್ಣನ ಮುಖದಲ್ಲಿ ನೋಡುತ್ತಿದ್ದಾನೆ ಅಂತ ಕೃಷ್ಣನ ಮುಖದಲ್ಲೇ ನೋಡುತ್ತಿದ್ದಾಳೆ. ಆಗ ಅಂದುಕೊಳ್ಳುತ್ತಾಳೆ ಕಿಂ ಸ್ವಪ್ನ ಏತದುತ ದೇವ ಮಾಯಾ ಕಿಂ ವಾ ಮದೀಯೋ ವದ ಬುದ್ಧಿ ಮೋಹ ಅಥೋಶ್ಚೈವ ಮಮಾರ್ಭಕಸ್ಯ ಯಃ ಕಶ್ಚನೋತ್ಪತ್ತಿಕ ಆತ್ಮಯೋಗಃ. ಇದು ನಾನು ನೋಡುತ್ತಿರುವುದು ಸ್ವಪ್ನವಾ ಅಥವಾ ನನ್ನದೇ ಭ್ರಮೆಯ ಅಥವಾ ಕೃಷ್ಣನೇ ಯಾರೋ ಆವೇಶವಾ ಅಂತ ಎಲ್ಲ ಹೇಳಿದಾಗ ನಂದಾದಿಗಳು ಮತ್ತೆ ಸಾಂತ್ವನೆಯನ್ನು ಹೇಳಿದ್ದಾರೆ. ಹಾಗೆಯೇ ಎಲ್ಲ ಮನೆಯಲ್ಲೂ ಸಹಿತ ಪಾತ್ರೆಯನ್ನು ಒಡೆದು ಅದು ಬೆಣ್ಣೆಯನ್ನು ತಿನ್ನುವುದು, ಮೊಸರನ್ನು ತಿನ್ನುವುದು, ಹಾಲನ್ನು ಕುಡಿಯೋದು, ಎಲ್ಲ ಕಭಿಜೇಷ್ಠೆಗಳನ್ನು ಕೃಷ್ಣ ಮಾಡುತ್ತಿದ್ದಾನೆ. ಒಂದು ದಿವಸ ಹೀಗೆ ಕಭಿಜೇಷ್ಠೆಯನ್ನು ಮಾಡುತ್ತಿರುವಾಗ ಆ ಯಶೋಧಾದೇವಿಗೆ ಸಿಟ್ಟು ಬಂದು
ಕೃಷ್ಣನನ್ನ. ಆಗ ಕೃಷ್ಣನ ಏನು ಮಾಡಿಬಿಟ್ಟಿದ್ದ, ಕೃಷ್ಣನ ಕಟ್ಟಬೇಕಲ್ಲ ಮೊದಲಿಗೆ ಒಂದು ದೊಡ್ಡ ಹಗ್ಗ, ಇಷ್ಟು ಉದ್ದ ಹಗ್ಗವನ್ನು ತಂದಿದ್ದಾಳೆ. ಹಗ್ಗವನ್ನು ಕಟ್ಟಬೋತಾಳೆ, ಅದು ಇನ್ನ ಸರಿ ಏನು ಚಿಕ್ಕದಾಗಿರುತ್ತೆ ಅಂತ ಅದಕ್ಕೆ ಡಬಲ್ ಕೊಟ್ಟು ಇನ್ನ ದೊಡ್ಡದು ತಂದಿದ್ದಾಳೆ. ಅದನ್ನು ತಂದಿದ್ದರೆ ಮತ್ತೆ ಇನ್ನ ಸ್ವಲ್ಪ ಕಡಿಮೆ ಅನಿಸುತ್ತಾಳೆ, ಎಲ್ಲ ಕರೆಕ್ಟ್ ಆಗತ್ತೆ, ಕಟ್ಟಕ್ಕೆ ಆಗುದಿಲ್ಲ. ಹಂಗೆ ಮತ್ತೆ ಇನ್ನೊಂದು ದಾರ ತಗೊಂಡ್ಬರ್ತಾಳೆ, ಮತ್ತೆ ಕಟ್ಟಕ್ಕೆ ಹೋಗ್ತಾಳೆ, ಅದು ಚಿಕ್ಕದಾಗತ್ತೆ. ಹೀಗೆ ದಾಮೋದರ ಅಂತ ಆಯಾಸವಾಗಿ ಬಿದ್ದಾಗ ಕಟ್ಟು ಅದೇ ಕಟ್ಟು ಹೋಗುತ್ತಂತೆ, ಅಂದರೆ ಚಿಕ್ಕದಾಗ್ಬಿಡ್ತಾನೆ ಮತ್ತೆ ಕೃಷ್ಣ. ಆಗ ಹಬ್ಬ ಅಂತ ಯಶೋಧಾದೇವಿಯು ಸುಮ್ಮನಾಗಿ ಮತ್ತೆ ಹೋಗ್ಬಿಡಿದಾಗ ನಚಾಂತರ್ನ ಬಹಿರ್ನ್ಯಸ್ಯ ನ ಪೂರ್ವ ಚಾಪಿಚಾಪರಂ ಪೂರ್ವಾಪರಂ ಬಹಿಶ್ಚಾಂತರ್ ಜಗತೋಯೋ ಜಗನ್ಮಯ. ಯಶೋಧಾದೇವಿ ಕೊಟ್ಟಿದ್ದಾದ ಮೇಲೆ ದಾಮೋದರ ಅಂತ ಕೃಷ್ಣನಿಗೆ ಹೆಸರಿದೆ. ಮತ್ತೆ ಕೃಷ್ಣನಿಗೆ ಯಾಕೆ ಮಾಡಿದ ಅಂದರೆ ಮತ್ತೆ ನಲಕೂಬರರ ಮೋಚನೆಯಾಗಬೇಕು ಅಂತ, ನಲಕೂಬರರ ಉದ್ಧಾರಕ್ಕಾಗಿ ಹೀಗೆ ಬೇಕಂತಾನೆ ಉಲೂಕಲದಲ್ಲಿ ತಾನೇ ಕಟ್ಟಿಸಿಕೊಂಡ್ಬಿಟ್ಟಿದ್ದಾನೆ. ಹಾಗೆಯೇ ಆ ಉಲೂಕಲ ಅಂದರೆ ಒರಳು ಕಲ್ಲನ್ನು ನಿಂತಿರತ್ತಲ್ಲ ಹಂಗೆ ಉರುಳು ಮಾಡಿ ಹೇಗೆ ತಿರುಗುತ್ತದೋ ಹಾಗೆ ಮಾಡಿ ತಾನೇ ಅಂಬೆಗಾಲಿಟ್ಟುಕೊಂಡುತ್ತ ಮುಂದೆ ನಡೆಯುತ್ತಿದ್ದಾನೆ. ಅಲ್ಲಿ ಕೃಷ್ಣಸ್ತು ಗೃಹಕೃತ್ಯು ವ್ಯಗ್ರಾಯ ಮಾತರಂ ಮಾದರಿ ಪ್ರಭು ಅದ್ರಾಕ್ಷೀದರ್ಜುನೋ ಪೂರ್ವಂ ಗುಹ್ಯಕೌ ಧನಕಾತ್ಮಜೋ ಪುರಾ ನಾರದ ಶಾಪಾತ್ತೌ ವೃಕ್ಷತಾಂ ಪ್ರಾಪಿತೌ ಮದಾತ್ ನಲಕೋಪರಮಣಿ ಗ್ರೀವಾ ವಿತಿಖ್ಯಾತೌ ಶ್ರೀಯಾನ್ವಿತೌ. ಅಲ್ಲಿ ಹೋಗುತ್ತಿರುವಾಗ ಈ ಎರಡು ಮರಗಳು ಇವೆ ಅಂತೆ, ಮಿಕ್ಕಿದೆಲ್ಲ ಜಾಗ ಇದೆ, ಆದರೆ ಎರಡು ಮಧ್ಯದಲ್ಲೇ ತೂರಿಸಿಕೊಂಡು ಹೋಗುತ್ತಿದ್ದಾನೆ ಕೃಷ್ಣ. ಏಕೆಂದರೆ ನಲಕೂಬರ ಹಾಗೂ ಮಣಿಗ್ರೀವ ಅಂತ ಗಂಧರ್ವ ಕುಬೇರನ ಮಕ್ಕಳಿಬ್ಬರಿದ್ದರು, ಅವರಿಗೆ ನಾರದರಿಂದ ಶಾಪ ಬಂದಾಗ ಅವರನ್ನು ಮತ್ತೆ ಯಕ್ಷಜನ್ಮದಿಂದ ಮತ್ತೆ ನಲಕೂಬರ ಹಾಗೂ ಮಣಿಗ್ರೀವರ ಜನ್ಮಕ್ಕೆ ಧರಿಸಬೇಕು ಅಂತ ಕೃಷ್ಣನು ಅಲ್ಲಿ ಹೋಗಿ ಪರಾಕ್ರಮದಿಂದ ಆ ವೃಕ್ಷಗಳನ್ನೇ ಒರಳು ಕಲ್ಲಿಂದ ಬಿಡಿಸಿಬಿಟ್ಟಿದ್ದಾನೆ. ಆಗ ಅಲ್ಲಿ ಸಮಗ್ರ ಗೋಕುಲ ತನಕ ಕೇಳಿಸಿಬಿಟ್ಟಿದೆ ಸಮಶ್ದ. ಹಾಗೆ ಆವಾಗ ನಲಕೂಬರ ಹಾಗೂ ಮಣಿಗ್ರೈವರು ಇಬ್ಬರು ಮಗನಿಗೆ ಸ್ತೋತ್ರವನ್ನು ಮಾಡುತ್ತಿದ್ದಾರೆ. ಆಗ ನಲಕೂಬರ ಹಾಗೂ ಮಣಿಗ್ರೀವರಿಗೆ ಶಾಪ ವಿಮೋಚನ ಆಗುತ್ತಿದೆ. ಮತ್ತೆ ಕೃಷ್ಣನು ಸಹಿತ ಮನೆಗೆ ಮತ್ತೆ ಎಲ್ಲ ನಂದ ಹಾಗೂ ಎಲ್ಲ ಬಂದಿದ್ದಾರೆ. ಮತ್ತೆ ಉಲೂಕಲ ಅವರಲ್ಲಿಂದ ಬಂಧನೆಯನ್ನು ಬಿಡಿಸಿ ಮತ್ತೆ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದು ಶ್ರೀಮದ್ ಭಾಗವತೇ ದಶಮಸ್ಕಂದೇ ಏಕಾದಶೋಧ್ಯಾಯ. ಇಂದು ಕೃಷ್ಣಾಷ್ಟಮಿ, ಅದಕ್ಕೆ ಇಷ್ಟು ಕಥೆಯನ್ನು ಕೇಳಿದ್ದೇವೆ. ಇಷ್ಟು ಕೇಳಿದರೆ ದೊಡ್ಡ ಮಹಾ ಪುಣ್ಯ, ಅದಕ್ಕೆ ಇಷ್ಟು ಹೇಳುತ್ತಾ ಇದರಲ್ಲಿ ಏನಾದರೂ ಒಂದು ಗುಣ ಇದ್ದರೆ ಅದು ನನ್ನ ಗುರುಗಳದ್ದು, ದೋಷ ಇದ್ದರೆ ಎಲ್ಲ ನನ್ನದು ಅಂತ ತಿಳಿಸುತ್ತಾ ಮಧ್ವಾಂತರ್ಗದ ಶ್ರೀಕೃಷ್ಣ ಪುರಸ್ಕಾರ.